ಬೆಳಗಾವಿಯ ಬಾದಶಾ ಆಗೋದು ಯಾರು ಬಿಎಸ್ವೈ ರಮೇಶ್ ಕತ್ತಿ ವ್ಯೂಹ ಪಲಿಸುತ್ತ ಡಿಕೆ ಸಿದ್ದು ಸತೀಶ ತಂತ್ರ ಗೆಲುವು ನೀಡುತ್ತ ಬಿ4 ವಿಜಯ ಚರಿತ್ರೆಗೆ ರಿಪೀಟ್ ಆಗುತ್ತ ಸುರೇಶ್ ಅಂಗಡಿ ನಿಧನದಿಂದ ತೆರವಾದ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಲಿದೆ ಇದೇ ಉಪಚುನಾವಣೆ ಕುಂದಾನಗರಿಯ ಕಾವು ಹೆಚ್ಚಿಸಿದೆ ರಾಜ್ಯದ ಮಟ್ಟಿಗೆ ಹೊಸ ಪವರ್ ಸೆಂಟರ್ ಆಗಿರೋ ಬೆಳಗಾವಿಯ ಬಾದಶಾ ಯಾರಾಗ್ತಾರೆ ಅನ್ನೋ ಕುತೂಹಲ ಜೋರಾಗಿದೆ ಜೊತೆ ಜೊತೆಗೆ ಬೆಳಗಾವಿಯಲ್ಲಿ ಸಾಹುಕಾರ ಕುಟುಂಬಕ್ಕೆ ಬಹುದೊಡ್ಡ ಪರೀಕ್ಷೆ ಶುರುವಾಗಿದೆ ಬೆಳಗಾವಿ ಲೋಕಸಭೆ ಗೆಲ್ಲಬೇಕಾದ ಅನಿವಾರ್ಯತೆ ರಮೇಶ್ ಜಾರಕಿಹೊಳಿಗೂ ಇದೆ ಸತೀಶ್ ಜಾರಕಿಹೊಳಿಗೂ ಇದೆ ಆದರೆ ಯಾರು ನಿಜಕ್ಕೂ ಬೆಳಗಾವಿ ಬಾದಶಾ ಆಗ್ತಾರೆ ಅನ್ನೋದೇ ಅಸಲಿಯದ್ದು ಸದ್ಯದ ಗ್ರೌಂಡ್ ರಿಪೋರ್ಟ್ ಏನು ಅನ್ನೋದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ ಜೋರಾಗಿದೆ ಸಾಹುಕಾರ ಸಹೋದರರ ಸವಾಲ್ ಮೈತ್ರಿ ಸರ್ಕಾರವನ್ನು ಕೆಡವಿ ಬಿಎಸ್ವೈ ಸರ್ಕಾರ ತಂದ ರಮೇಶ್ ಜಾರಕಿಹೊಳಿ ಬೆಳಗಾವಿ ಗೆಲ್ಲಲೇಬೇಕಿದೆ ಬಿಜೆಪಿಯಲ್ಲಿ ರಮೇಶ್ ಸಾಹುಕಾರ್ ಬಹುಬೇಗ ಉನ್ನತ ಸ್ಥಾನಕ್ಕೇರಿದ್ದಾರೆ ಖುದ್ದು ಬಿಎಸ್ವೈಗೆ ಸಿಗದ ಬಿಜೆಪಿ ಹೈಕಮಾಂಡ್ ರಮೇಶ್ ಜಾರಕಿಹೊಳಿಗೆ ಸಿಗುತ್ತಾರೆ ಇಂತ ಹೊತ್ತಿನಲ್ಲಿ ಬೆಳಗಾವಿ ಲೋಕಸಭೆಯನ್ನ ರಮೇಶ್ ಗೆಲ್ಲದೆ ಹೋದ್ರೆ ಇಮೇಜ್ ಹಾಳಾಗುತ್ತದೆ ಅಷ್ಟೇ ಅಲ್ಲ ರಮೇಶ್ ಮೇಲೆ ಹೈಕಮಾಂಡ್ ಇಟ್ಟಿರೋ ನಂಬಿಕೆಯು ಕುಸಿಯಾಗುತ್ತದೆ ಇದೇ ಕಾರಣಕ್ಕೆ ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ರಮೇಶ್ ಸಾಹುಕಾರ್ ಇನ್ನು ಸತೀಶ್ ಜಾರಕಿಹೊಳಿಗೂ ಬೆಳಗಾವಿ ಗೆಲ್ಲೋದು ನಿರ್ಣಾಯಕ ಸಂಗತಿಯಾಗಿದೆ ಎಐಸಿಸಿ ಸತೀಶ್ ಜಾರಕಿಹೊಳಿ ಅವರನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೇರಿಸಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಸತೀಶ್ ಜಾರಕಿಹೊಳಿ ಸಹ ವೇಗವಾಗಿಯೇ ಉನ್ನತ ಹುದ್ದೆಗಳನ್ನು ಅಲಂಕರಿಸುತ್ತಿದ್ದಾರೆ ಹಾಗಾಗಿಯೇ ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ಕೈ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕಾದ ಅನಿವಾರ್ಯತೆ ಸತೀಶ್ ಅವರಿಗೂ ಇದೆ ಇದೇ ಕಾರಣಕ್ಕೆ ಕುಂದಾನಗರಿಯಲ್ಲಿ ಸಹೋದರರ ಸವಾಲ್ ಜೋರಾಗಿರೋದು ಸಿದ್ದು ಅಹಿಂದ ವಿಎಸ್ವೈ ಮರಾಠ ಗೆಲ್ಲೋದ್ಯಾರು ಸುರೇಶ್ ಅಂಗಡಿ ಅವರ ನಿಧನದಿಂದ ತೆರವಾದ ಬಿಜೆಪಿ ಕ್ಷೇತ್ರವನ್ನು ಮತ್ತೆ ತೆಕ್ಕೆಗೆ ತೆಗೆದುಕೊಳ್ಳಲು ಬಿಎಸ್ವೈ ರಣತಂತ್ರ ಹೆಣೆಯುತ್ತಿದ್ದಾರೆ ಲಿಂಗಾಯತರ ಪ್ರಾಬಲ್ಯವೇ ಜೋರಾಗಿರೋ ಕ್ಷೇತ್ರದಲ್ಲಿ ಮರಾಠ ಮತದಾರರು ನಿರ್ಣಾಯಕರು ಮರಾಠರನ್ನು ಓಲೈಸಲೆಂದೇ ಬಿಎಸ್ವೈ ಮರಾಠ ಅಭಿವೃದ್ಧಿ ನಿಗಮ ಮಾಡಿ ಕನ್ನಡಿಗರ ವಿರೋಧವನ್ನು ಕಟ್ಟಿಕೊಂಡಿದ್ದಾರೆ ಇನ್ನು ಲಿಂಗಾಯತ ಮರಾಠರಿಗೆ ಎದುರಾಗಿ ಕುರುಬ ಮುಸಲ್ಮಾನ ಎಸ್ಸಿ ಎಸ್ಟಿ ಸೇರಿದಂತೆ ಅಹಿಂದ ಬಲವನ್ನು ಒಟ್ಟುಗೂಡಿಸಿ ಗೆಲ್ಲೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಗುರು ಸಿದ್ದು ಅಹಿಂದ ಬಲವನ್ನೇ ಸತೀಶ್ ನೆಚ್ಚಿಕೊಂಡಿದ್ದಾರೆ ಕುರುಬ ಮುಸಲ್ಮಾನ ಹಾಗೂ ಎಸ್ಸಿ ಮತಗಳನ್ನು ಒಟ್ಟುಗೂಡಿಸಿದರೆ ಲಿಂಗಾಯತರಿಗಿಂತಲೂ ಹೆಚ್ಚು ಮತಗಳನ್ನು ಕಾಂಗ್ರೆಸ್ ಒಗ್ಗೂಡಿಸಿದಂತೆ ಆಗುತ್ತದೆ ಇದರೊಂದಿಗೆ ನಿಜಕ್ಕೂ ನಿರ್ಣಾಯಕರಾಗಿರೋ 300,000 ಅಹಿಂದ ಮತವರ್ಗ ಕೈಪಾಲಾದರೆ ಗೆಲ್ಲುವ ಲೆಕ್ಕಾಚಾರ ಪಕ್ಕಾ ಆಗುತ್ತದೆ ಅನ್ನೋದು ಸಿದ್ದು ಸತೀಶ್ ವಾದ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬ್ರಹ್ಮಾಸ್ತ್ರ ಪ್ರಯೋಗಿಸುವುದಕ್ಕೂ ಸಜ್ಜಾಗಿದ್ದಾರೆ ಡಿಕೆ ಕುಂದಾ ಕಣದಲ್ಲಿ ಬಿಡೋ ಬ್ರಹ್ಮಾಸ್ತ್ರ ಯಾವುದು ಡಿಕೆ ಶಿವಕುಮಾರ್ ಹಾಗೂ ರಮೇಶ್ ಜಾರಕಿಹೊಳಿ ಮಧ್ಯೆ ಜಂಗಿ ಕುಸ್ತಿ ನಡೆಯದೆ ಹೋಗಿದ್ರೆ ಮೈತ್ರಿ ಸರ್ಕಾರವೇ ಬೀಳುತ್ತಿರಲಿಲ್ಲ ನಮ್ಮ ಏರಿಯಾಗೆ ನೀವು ಬರಬೇಡಿ ನಿಮ್ಮ ಏರಿಯಾಗೆ ನಾವು ಬರೋದಿಲ್ಲ ಅಂತ ನೇರವಾಗಿಯೇ ರಮೇಶ್ ಜಾರಕಿಹೊಳಿ ಡಿಕೆ ಮುಖಕ್ಕೆ ರಾಚುವಂತೆ ಹೇಳಿದ್ದರು ಆದರೂ ಸಹ ಡಿಕೆ ಮಾಡಿದ ಒಂದಷ್ಟು ಆತುರದ ರಾಜಕೀಯ ನಿರ್ಧಾರಗಳು ಬೆಳಗಾವಿಯನ್ನ ಪವರ್ ಸೆಂಟರ್ ಆಗುವಂತೆ ಮಾಡಿದೆ ಸದ್ಯ ತಮ್ಮ ಶಿಷ್ಯೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನೋ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿ ರಮೇಶ್ ಸೋಲಿಸೋ ಲೆಕ್ಕಾಚಾರದಲ್ಲಿದ್ದಾರೆ ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ 2014ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕಡಿಮೆ ಅಂತರದ ಮತಗಳಿಂದ ಸೋಲು ಅನುಭವಿಸಿದ್ದರು ಲಿಂಗಾಯತ ಮತಗಳನ್ನು ಹೇಗಾದರೂ ಕೈ ಇಬ್ಬಾಗ ಮಾಡುವ ಕೆಲಸವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಡುವ ಸಾಧ್ಯತೆ ಇದೆ ಮತ್ತೊಮ್ಮೆ ಮರುಕಳಿಸುತ್ತ ಬಿ4 ವಿಜಯ ಚರಿತ್ರೆ 1951ರಲ್ಲಿ ಬೆಳಗಾವಿ ದಕ್ಷಿಣ ಲೋಕಸಭಾ ಕ್ಷೇತ್ರ ಬೆಳಗಾವಿ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧಿಸಿ ಗೆದ್ದಿದ್ದರು ನಂತರ 1957ರಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರವಾಯಿತು 11 ಸಲ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆದ್ದು ಬೀಗಿದೆ 5 ಸಲ ಬಿಜೆಪಿ ಬೆಳಗಾವಿ ಗೆದ್ದಿದೆ ತಲಾ ಒಂದು ಸಾರಿ ಜನತಾ ಪಾರ್ಟಿ ಹಾಗೂ ಜನತಾ ದಳ ಬೆಳಗಾವಿ ಲೋಕಸಭಾ ಕ್ಷೇತ್ರವನ್ನು ಗೆದ್ದಿವೆ ಆದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಿ4 ವಿಜಯ ವಿಶಿಷ್ಟವಾಗಿ ಕಾಣುತ್ತದೆ ಯಾಕಂದರೆ
ಒಬ್ಬನೇ ಅಭ್ಯರ್ಥಿ ಸತತ ನಾಲ್ಕಕ್ಕಿಂತ ಹೆಚ್ಚು ಸಲ ಗೆದ್ದಿಲ್ಲ. ಬಲವಂತರಾವ್ ನಾಗೇಶ್ವರರಾವ್ ದತ್ತಾರ್, ಸಿಡಿನಾಳ್ ಷಣ್ಮುಖಪ್ಪ ಬಸಪ್ಪ ಮೂರು ಹಾಗೂ ಮೂರಕ್ಕಿಂತ ಹೆಚ್ಚು ಸಲ ಗೆದ್ದು ಬೀಗಿದ್ದಾರೆ. ಇವರನ್ನು ಬಿಟ್ಟರೆ ಸುರೇಶ್ ಅಂಗಡಿ ಸಹ ಸತತ ನಾಲ್ಕು ಸಲ ಬೆಳಗಾವಿಯನ್ನು ಗೆದ್ದಿದ್ದಾರೆ. ನಾಲ್ಕು ಸಲ ಗೆದ್ದವರು ಮತ್ತೆ ಗೆದ್ದ ಇತಿಹಾಸವೇ ಇಲ್ಲ. ಇದೀಗ ಸುರೇಶ್ ಅಂಗಡಿ ಸ್ಥಾನಕ್ಕೆ ಬಿಜೆಪಿ ಬದಲು ಬೇರೆ ಪಕ್ಷ ಗೆಲ್ಲಬಹುದಾ ಅನ್ನೋ ಲೆಕ್ಕಾಚಾರವು ನಡೆಯುತ್ತಿದೆ. ಇಲ್ಲಿ ಸಿದ್ದು ಅಹಿಂದ ಬಲ ಗೆಲ್ಲುತ್ತೋ, ಬಿಎಸ್ವೈ ಮರಾಠ ಬಲ ಗೆಲ್ಲುತ್ತೋ, ಸೈಲೆಂಟ್ ಸತೀಶ್ ವೈಲೆಂಟ್ ರಮೇಶ್ ಇಬ್ಬರಲ್ಲಿ ಗೆಲ್ಲೋದ್ಯಾರು? ಬೆಳಗಾವಿಯ ಬಾದಶಾ ಆಯ್ಕೆಯಲ್ಲಿ ಲಕ್ಷ್ಮಿ ಗೇಮ್ ಕೆಲಸ ಮಾಡುತ್ತಾ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.